ಉಕ್ಕಿ ಹರಿಯುತ್ತಿರುವ ನದಿ ಪ್ರವಾಹಕ್ಕೆ ಸಿಲುಕಿ ಪ್ರವಾಸಿಗನೋರ್ವ ಜನರ ಕಣ್ಣೆದುರೇ ಕೊಚ್ಚಿ ಹೋದ ದುರಂತ ಘಟನೆಯೊಂದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಪ್ರಸಿದ್ಧ ಪ್ರೇಕ್ಷಣೀಯ ಯಾತ್ರಾ ಸ್ಥಳವಾದ ಮುತ್ತತ್ತಿಯಲ್ಲಿ ಜರುಗಿದೆ. ಮುತ್ತತ್ತಿಯ ಮುತ್ತತ್ತರಾಯ ಸ್ವಾಮಿ ದರ್ಶನಕ್ಕೆಂದು ಬಂದಿದ್ದ ಕುಟುಂಬದ ವ್ಯಕ್ತಿಯೋರ್ವ ನದಿಯಲ್ಲಿ ಈಜಲು ಹೋಗಿ ತನ್ನ ಕುಟುಂಬದವರ ಕಣ್ಣೆದುರೇ ಅವರ ಆಕ್ರಂದನದ ನಡುವೆ ನೀರಿನಲ್ಲಿ ಕೊಚ್ಚಿ ಹೋಗುತ್ತಿರುವ ದೃಶ್ಯ ಪ್ರವಾಸಿಗರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಇದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಮುಂಗಾರು ಮಳೆ ಅಬ್ಬರದಿಂದ ಶಿಂಷಾ ನದಿ ಉಕ್ಕಿ ಹರಿಯುತ್ತಿದ್ದು ನದಿಯ ಪ್ರವಾಹವನ್ನು ಲೆಕ್ಕಿಸದೆ ನದಿಯಲ್ಲಿ ಈಜಲು ಹೋಗಿ ನೀರಿನ ಸೆಳೆತಕ್ಕೆ ಸಿಕ್ಕಿ ಕೊಚ್ಚಿ ಹೋಗುತ್ತಿದ್ದು ಅಸಹಾಯಕರಾದ ಕುಟುಂಬದವರು ದಡದಲ್ಲಿ ನಿಂತು ಕಿರ್ಚಾಡ್ತಿದ್ದಾರೆ. ಸುಮಾರು 35 ವರ್ಷ ವಯಸ್ಸಿನ ಈ ವ್ಯಕ್ತಿಯ ಹೆಸರು ವಿಳಾಸ ಇನ್ನಷ್ಟೇ ತಿಳಿಯಬೇಕಿದೆ. ಇನ್ನೂ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ಮೃತನ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಕುಟುಂಬದವರು ಸಹ ಈವರೆಗೂ ದೂರನ್ನ ನೀಡಿಲ್ಲ ಎಂದು ಹಲಗೂರು ಪೊಲೀಸರು ತಿಳಿಸಿದ್ದಾರೆ. ಯಾರು ಕಾಪಾಡೋರ ಇಲ್ವಲ್ಲ ಆಂಟಿ, ಮರ್ತಕ್ ಹೋಯ್ತಾ ಇಲ್ಲ, ಆಯ್ತಾ ಇಲ್ಲ, ಅವ್ನ ಕೈಲಿ ಮರತಕ್ ಹೋಗಿ ಕಾಯ್ತಾ ಇಲ್ಲ. ಆಗೋದ ಕಣ್ಬಿಡು, ಅಷ್ಟೇ ಕಣ್ಬಿಡು, ಆಗೋದ. ಅಯ್ಯೋ ವಾ, ಮರ ಬಿಟ್ಬಿಟ್ಟು ಹೊಂಟದ, ಮರ ಬಿಟ್ಬಿಟ್ಟು, ಅಯ್ಯೋ ಮರ ಬಿಟ್ಬಿಟ್ಟು ಹೊಂಟದ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.